ಹಾಯ್ ಮಕ್ಕಳೇ, ಈ ವಿಡಿಯೋನಲ್ಲಿ ಸ್ಟ್ರೈಟ್ ಲೈನ್ಸ್ ಚಾಪ್ಟರ್ನಿಂದ ಇನ್ನೊಂದು ಇಕ್ವೇಶನ್ ಆಫ್ ದ ಲೈನ್ ಫಾರ್ಮ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ಫಾರ್ಮ್ ಅನ್ನು ತಿಳ್ಕೊಳ್ತಾ ಇದ್ದೀವಿ, ಪಾಯಿಂಟ್ ಸ್ಲೋಪ್ ಫಾರ್ಮ್ ಮತ್ತೆ 2 ಪಾಯಿಂಟ್ ಫಾರ್ಮ್ ತಿಳ್ಕೊಳ್ತಾ ಇದ್ದೀವಿ. ಮೊದಲು ಪಾಯಿಂಟ್ ಸ್ಲೋಪ್ ಫಾರ್ಮ್ ನೋಡೋಣ. ಪಾಯಿಂಟ್ ಸ್ಲೋಪ್ ಫಾರ್ಮ್ ಅಂದ್ರೆ ಏನು ಗೊತ್ತಾ? ಈ ಥಿಯರಮ್ ಸ್ಟೇಟ್ಮೆಂಟ್ ಹೇಳ್ಬಿಟ್ಟು ಹೇಳ್ತೀನಿ. ಪ್ರೂವ್ ದಟ್ ಇಕ್ವೇಶನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಪಿ ನಾಟ್, ಅದ್ರ ಕೋಆರ್ಡಿನೇಟ್ಸ್ x0, y0 ಆಗಿರುತ್ತೆ. ಹ್ಯಾವಿಂಗ್ ಸ್ಲೋಪ್ m ಈಸ್ y - y0 ಇಸ್ ಈಕ್ವಲ್ ಟು m × x - x0 ಆಗುತ್ತೆ. ಈಗ ನಮಗೆ ಲೈನ್ ಮೇಲೆ ಒಂದು ಪಾಯಿಂಟ್ ಮತ್ತೆ ಲೈನ್ನ ಸ್ಲೋಪ್ ಗೊತ್ತಿರುವಾಗ ನಾವು ಹೇಗೆ ಇಕ್ವೇಶನ್ ಆಫ್ ದ ಲೈನ್ ಬರೀಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ p0 ಅಂಡ್ ಹ್ಯಾವಿಂಗ್ ಸ್ಲೋಪ್ m. ಈಗ ಅದನ್ನ ಮಾಡೋಣ. ಕೋಆರ್ಡಿನೇಟ್ ಸಿಸ್ಟಮ್ ತಗೊಂಡ್ವಿ, ಒಂದು ಲೈನ್ ತಗೊಂಡ್ವಿ, ಪಾಯಿಂಟ್ p0 ಕನ್ಸಿಡರ್ ಮಾಡಿದ್ವಿ, ಅದ್ರ ಕೋಆರ್ಡಿನೇಟ್ಸ್ ಏನು x0, y0 ಆಗುತ್ತೆ. ಈ ಲೈನ್ ನ ಸ್ಲೋಪ್ m ಅಂತ ತಗೊಂಡಿದೀವಿ, ಅದು ಗೊತ್ತಿದೆ ನಮಗೆ. ಆಮೇಲೆ ಈ ಲೈನ್ ನ ಮೇಲೆ ಒಂದು ಆರ್ಬಿಟ್ರರಿ ಪಾಯಿಂಟ್ ಕನ್ಸಿಡರ್ ಮಾಡೋಣ, ಅದು p(x, y). ಆಯ್ತಾ? ಈಗ ಲೆಟ್ p(x, y) ಬಿ ಏನ್ ಆರ್ಬಿಟ್ರರಿ ಪಾಯಿಂಟ್ ಅಂತ ಲೈನ್ ಅಂತ ಬರ್ಕೊಂಡಿದೀವಿ. ಈಗ ಲೈನ್ ನ ಮೇಲೆ ಎರಡು ಪಾಯಿಂಟ್ಗಳು ಗೊತ್ತಿರುವಾಗ ನಾವು ಸ್ಲೋಪ್ ಕಂಡು ಹಿಡಿಯೋ ಫಾರ್ಮುಲಾ ನಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ? m = y2 - y1 / x2 - x1. ಆ ಫಾರ್ಮುಲಾನ ಇಲ್ಲಿ ನಾವು ಅಪ್ಲೈ ಮಾಡೋಣ. ಸ್ಲೋಪ್ ಏನು? y - y0 / x - x0 ಇಸ್ ಈಕ್ವಲ್ ಟು m ಅಂತ ಆಯ್ತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ m × x - x0 ಇಸ್ ಈಕ್ವಲ್ ಟು y - y0. ಇದೇ ಪಾಯಿಂಟ್ ಸ್ಲೋಪ್ ಫಾರ್ಮುಲಾ. ಇದನ್ನ ಹೀಗೆ ಬರೀಬಹುದು, y - y0 ಇಸ್ ಈಕ್ವಲ್ ಟು m × x - x0. ಇಲ್ಲಿ x, y ಆರ್ಬಿಟ್ರರಿ ಪಾಯಿಂಟ್, p0 of x0, y0 ಏನಾಗುತ್ತೆ, ಅದೊಂದು ಪಾಯಿಂಟ್ ಆನ್ ದ ಲೈನ್, ಅದ್ರ ಕೋಆರ್ಡಿನೇಟ್ಸ್ ನಮಗೆ ಗೊತ್ತಿರುತ್ತೆ. ಇದು ಆರ್ಬಿಟ್ರರಿ ಪಾಯಿಂಟ್. ಮತ್ತೆ ಸ್ಲೋಪ್ ಗೊತ್ತಿದ್ದಾಗ ನಾವು ಇಕ್ವೇಶನ್ ಆಫ್ ದ ಲೈನ್ ಈ ರೀತಿ ಕಂಡುಹಿಡಿಬಹುದು. ಮಕ್ಕಳೇ, ಎಲ್ಲ ಫಾರ್ಮ್ ಆಫ್ ದಿ ಲೈನ್ ನೀವು ಕಲ್ತ್ಕೋಬೇಕಾಗತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ತುಂಬಾ ಸುಲಭ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಈಗ 2 ಪಾಯಿಂಟ್ ಫಾರ್ಮ್ ಅಂದ್ರೆ ಏನು ಅಂತ, 2 ಪಾಯಿಂಟ್ ಫಾರ್ಮ್ ಆಫ್ ಅ ಲೈನ್ ನೋಡೋಣ. ಸ್ಟೇಟ್ಮೆಂಟ್ ಹೇಗಿದೆ ಅಂದ್ರೆ, ಪ್ರೂವ್ ದಟ್ ಇಕ್ವೇಶನ್ ಆಫ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ p1 of x1, y1 ಅಂಡ್ p2 of x2, y2 ಈಸ್ y - y1 ಇಸ್ ಈಕ್ವಲ್ ಟು y2 - y1 / x2 - x1 ಇಂಟು x - x1. ನಮಗೆ ಲೈನಿನ ಮೇಲೆ ಎರಡು ಪಾಯಿಂಟ್ಗಳು ಗೊತ್ತಿರುವಾಗ ನಾವು ಹೇಗೆ ಇಕ್ವೇಶನ್ ಆಫ್ ದ ಲೈನ್ ಕಂಡುಹಿಡಿಯಬಹುದು ಅಂತ. ಎರಡು ಪಾಯಿಂಟ್ಗಳು ಗೊತ್ತಿದೆ ನಮಗೆ. ಈಗ ಮೊದಲು ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಕನ್ಸಿಡರ್ ಮಾಡೋಣ. ಒಂದು ಸ್ಟ್ರೈಟ್ ಲೈನ್ ಕನ್ಸಿಡರ್ ಮಾಡಿ ಅದ್ರ ಮೇಲೆ ನಮಗೆ ಗೊತ್ತಿರೋ ಎರಡು ಪಾಯಿಂಟ್ಗಳನ್ನು ತಗೊಳ್ಳೋಣ. ಯಾವ್ದ್ಯಾವ್ದು? p1 ಮತ್ತು p2 ಎರಡು ಆ ಲೈನಿನ ಮೇಲಿರೋ ಎರಡು ಪಾಯಿಂಟ್ಗಳು. ಮತ್ತೆ p(x, y) ಏನು ಲೈನ್ ಮೇಲೆ ಇದೆ, ಇದು ಆರ್ಬಿಟ್ರರಿ ಪಾಯಿಂಟ್. ಇವಾಗ ನೋಡಿ ಮಕ್ಕಳೇ, p1, p, p2 ಮೂರು ಪಾಯಿಂಟ್ಗಳು ಲೈನ್ನ ಮೇಲೆ ಇದೆ ಅಲ್ವಾ? ಅಂದ್ರೇನು, ಆ ಮೂರು ಪಾಯಿಂಟ್ಗಳು ಕೊಲಿನಿಯರ್. ನಾವು ಆ ಕಂಡೀಷನ್ ಅನ್ನ ಉಪಯೋಗಿಸೋಣ. ಇವಾಗ ಏನಪ್ಪಾ ಅಂದ್ರೆ, ಸ್ಲೋಪ್ ಆಫ್ p1 ಮತ್ತು p, ಇದಿಷ್ಟು ಲೈನ್ ಸೆಗ್ಮೆಂಟ್ ತಗೊಳ್ಳೋಣ. ಸ್ಲೋಪ್ ಆಫ್ p1, p ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ p1, p2. ನಾವು ಇದನ್ನ ತಗೋಬಾರ್ದು, p, p2 ಅಂತ ತಗೋಬಾರ್ದು. ಸ್ಲೋಪ್ ಆಫ್ p1, p ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ p1, p2. ಇದಾದ್ಮೇಲೆ ನಾವು ಸ್ಲೋಪ್ ಮಾಡೋಣ. ಇದಕ್ಕೆ ಸ್ಲೋಪ್ ಆಫ್ p1, p ನಮ್ಗೆ ಸ್ಲೋಪ್ದು ಡೆಫಿನಿಷನ್ ಗೊತ್ತಿದೆಯಲ್ಲ, p1, p ಅಂದ್ರೆ y - y1 / x - x1 ಆಯ್ತು. ಸ್ಲೋಪ್ ಆಫ್ p1, p2 ಏನಾಯ್ತು, ಈ ಎರಡು ಪಾಯಿಂಟ್ ಕಳೆದು y2 - y1 / x2 - x1 ಆಯ್ತು. ಇವಾಗ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y - y1 ಇಸ್ ಈಕ್ವಲ್ ಟು y2 - y1 / x2 - x1 ಇಂಟು x - x1. ಇದು 2 ಪಾಯಿಂಟ್ ಫಾರ್ಮ್ ಆಫ್ ಅ ಲೈನ್. ನೋಡಿ ಮಕ್ಕಳೇ, ಇದು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ನಾನೊಂದು ಸುಲಭವಾದ ಮೆಥಡ್ ಹೇಳ್ಕೊಡ್ತೀನಿ ನೆನ್ಪಿಟ್ಕೊಳ್ಳೋಕೆ. ನೋಡಿ, ಎರಡು ಪಾಯಿಂಟ್ಗಳು p1, p2 ನಿಮಗೆ ಗೊತ್ತಿದ್ರೆ ಸ್ಲೋಪ್ ಕಂಡು ಹಿಡಿಬೋದಲ್ಲ. ಅವೆರಡು ಪಾಯಿಂಟ್ಗಳು ಗೊತ್ತಿದ್ದಾಗ ಅದ್ರ ಸ್ಲೋಪ್ ಏನು ಹೇಳಿ, y2 - y1 / x2 - x1. ಹೌದಲ್ವಾ? ನೋಡಿ ನಮ್ಗೆ ಇಲ್ಲಿ ಏನ್ ಬಂದಿದೆ ಅಂತ, ಇಕ್ವೇಶನ್ ಅಲ್ಲಿ ಸ್ಲೋಪೇ ಬಂದಿದೆ. y - y1 ಇಸ್ ಈಕ್ವಲ್ ಟು ಇದಿಷ್ಟು ಸ್ಲೋಪ್ m × x - x1. ಏನ್ ಫಾರ್ಮ್ ಹೇಳಿ, ನಾವು ಹಿಂದಿನ ಫಾರ್ಮ್ ತಿಳ್ಕೊಂಡಿದೀವಲ್ಲ, ಪಾಯಿಂಟ್ ಸ್ಲೋಪ್ ಫಾರ್ಮ್, ಅದೇ ಬಂತು ತಾನೆ. ಪಾಯಿಂಟ್ ಸ್ಲೋಪ್ ಫಾರ್ಮ್ ಇನ್ನೊಂದು ರೂಪದಲ್ಲಿದೆ ಅಷ್ಟೇ ಮಕ್ಕಳೇ. ಇದು 2 ಪಾಯಿಂಟ್ ಫಾರ್ಮ್ ಆಫ್ ಅ ಲೈನ್. ಇದು ಸ್ಲೋಪ್ ಅನ್ನೋದನ್ನ ನಿಮ್ ಕಾನ್ಸೆಪ್ಟ್ ಅರ್ಥ ಆದ್ರೆ ಈ ಫಾರ್ಮ್ ನ ನೆನ್ಪಿಟ್ಕೊಳ್ಳೋದು ಸುಲಭ ಆಗುತ್ತೆ.